ಪರಿಹಾರ ಕಾರವಾರದಲ್ಲಿ ಈ ಬಾರಿ ಬಿಜೆಪಿ ಕಾಂಗ್ರೆಸ್ ರಿಯಲ್ ವಾರ್ ರೂಪಾಲಿ ನಾಯಕ್ ಸತೀಶ್ ಸೈಲ್ ದ್ವೇಷದ ರಾಜಕಾರಣ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ರೂಪಾಲಿ ನಾಯಕ್ ಫಸ್ಟ್ ಟೈಮ್ ಎಮ್ ಎಲ್ ಎ ಆಗ್ತಿದ್ದಂಗೆ ಶಾಸಕಿಯವರಾಗ್ತಿದ್ದಂಗೆ ಹೆಂಗೆ ಬೇಕು ರಾಜಕೀಯ ಏನೋ ನೀಟಾಗಿ ಕಲ್ತ್ಕೊಬಿಟ್ಟವ್ರೆ ಅದರಲ್ಲೂ ಶಾಸಕಿಯಾಗಿ ಹೇಗೆ ಮುಂದುವರಿಬೇಕು ಅನ್ನೋ ಲೆಕ್ಕಾಚಾರ ಮತ್ತೊಂದು ಕಡೆ ಇಲ್ಲ ಒಂದು ಸಲ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ರು ಕೂಡ ಆ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಗೆಲ್ತಿನಾ ಇಲ್ವ ಅಂತ ಅವ್ರಿಗೆ ಒಂದಷ್ಟು ಗೊಂದಲಗಳಿತ್ತು ಆನಂದ ಸ್ನೋಟಿಕರ್ನ ನಮ್ಗೆ ಆಗಲ್ಲ ಯಾರಿಗೂ ಕೂಡ ತಟಸ್ಥ ಒಂದು ರೀತಿ ಒಂದೆರಡು ದಿನದಿಂದ ಪ್ರಚಾರಕ್ಕೆ ಬರ್ತೀನಿ ಸತೀಶ್ ಶೈಲ್ ಜೊತೆ ಅಂದರು ಮೂರನೇ ದಿನಕ್ಕೆ ನಾಪತ್ತೆ ಆದರು ಈಗ ಮೋದಿ ಬಂದಾಯ್ತು ಎಲ್ಲ ಬಂದಾಯಿತು ಕಾರವಾರದಲ್ಲಿ ರೂಪಾಲಿ ನಾಯ್ಕ ಮತ್ತೆ ಖುಷಿ ಖುಷಿಯಾಗಿ ಹೋಗ್ತಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ ಸತೀಶ್ ಶೈಲ್ ಕೂಡ ಅನ್ಕೊಂಡ ಸುಲಭ ಅಲ್ಲ ಅರೆ ಕಾಂಗ್ರೆಸ್ ನೀವು ಹೇಳದಾಗ ಈ ಹೇಳಿಕೆಗಳು ಮ್ಯಾನಿಫೆಸ್ಟೋ ಮೊದ್ಲೇ ಕಾಂಗ್ರೆಸ್ ಅಲ್ಲಿ ನಂಗೆ ಗೊಂದಲ ನಾನು ಇಂಡಿಪೆಂಡೆಂಟ್ ಆಗಿ ಗೆದ್ಕೊ ಬಿಡ್ತಿದ್ದೆ ಕಾಂಗ್ರೆಸ್ ಟಿಕೆಟ್ ಒಪ್ಕೊ ಬಿಟ್ಟಿದ್ದೆ ಬೇರೆ ಬೇರೆ ಬೆಂಗಳೂರ್ಲಿಂಗಲ್ಲ ಮಾತಾಡ್ತಾರೆ ಏನ್ ಮಾಡಿ ಒಂದಷ್ಟು ಸಮಸ್ಯೆ ಆಗೋದು ಮತ್ತೆ ಆನಂದ ಸತೀಶ್ ಶೈಲ್ ಪರವಾಗಿ ಪ್ರಚಾರ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಹೌದು ಅಂತೆ ಕಂತೆಗಳು ಹ್ಮ್ ಇವೆಲ್ಲವೂ ಕೂಡ ಓಡಾಡ್ತಿದೆ ಆದ್ರೆ ಏನಲ್ಲಿ ಹೇಳೋದು ಅಂತಂದ್ರೆ ಆನಂದ ಸ್ನೋಟಿಕರ್ ಅಷ್ಟು ಶಕ್ತಿಯುತವಾಗಿ ಉಳ್ಕೊಂಡಿಲ್ಲ ಈಗ ಹೌದು ಆನಂದ ಸ್ನೋಟಿಕರ್ ಜೊತೆ ಇದ್ದಾರೆ ಒಂದಕ್ಷಣ ಬಿಜೆಪಿ ಒಂದಕ್ಷಣ ಕಾಂಗ್ರೆಸ್ ಹಾಗಾಗಿ ಸ್ನೋಟಿಕರ್ ಅದೇನೋ ಕ್ಷೇತ್ರದ ಆಸ್ತಿ ತರ ಏನು ಉಳ್ಕೊಂಡಿಲ್ಲ ಈಗ ಹೌದು ರೂಪಾಲಿ ನಾಯಕ್ ಒಂದ್ಸರ್ ಸತೀಶ್ ಸೈಲಲ್ ಅಂತ ಕನ್ವರ್ಟ್ ಆಗೋಗಿದೆ ಫೈಟ್ ಅಲ್ಲಿ ಅವರಿಬ್ಬರ ನಡುವೆ ಹಣ ಹಣಿ ರೂಪಾಲಿ ನಾಯ್ಕ್ ಒಂದ್ಸರ್ ಬಿಜೆಪಿ ಗೆದ್ದು ಶಕ್ತಿಶಾಲಿ ಆಗಿದ್ದಾರೆ ಸತೀಶ್ ಸೈಲ್ ಒಂದ್ಸರ್ ಇಂಡಿಪೆಂಡೆಂಟ್ ಗೆದ್ದು ಕಾಂಗ್ರೆಸ್ ಕೋಗಿ ಸೋತು ಮತ್ತೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇದು ಕಾರವಾರದಲ್ಲಿ ಕಮಲಾ ವರ್ಸಸ್ ಕೈ ನಡುವಿನ ಕಾಳಗ ಹೌದು ಮೂರನೇ ಏನು ಆಟ ನಡೆಯಲ್ಲ ಇಲ್ಲಿ ಇಬ್ಬರು ಇಬ್ರು ಈಗ ಇಲ್ಲಿ ಫಸ್ಟ್ ಕ್ಲಾಸ್ ಫೈಟ್ ಆಗ್ತಾ ಇದೆ ಕಾರವಾರದಲ್ಲಿ ಪ್ರಬಲ ಪೈಪೋಟಿ ನಡೀತಿದೆ ಎಸ್ ಆಗ್ಬಹುದು ಎಸ್ ವೀಕ್ಷರ ಕಾರವಾರ ವಿಧಾನಸಭಾ ಕ್ಷೇತ್ರದ ಮತದಾರರು ಇವಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಎಂ ಎಲ್ ಎ ಯಾರಾಗಬೇಕಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ಕೇಳಿ ನಮ್ದೊಂದು ಕೆಳಕಳಿಗೆ ಮನವಿ ಇರುತ್ತೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕ್ಬೇಡಿ ಯಾರು ಎಮ್ ಎಲ್ ಎ ಆಗಿ ಕೆಲಸ ಮಾಡುವ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿ ಎಮ್ ಎಲ್ ಎ ಆದ್ಮೇಲೆ ಲೂಟಿ ಮಾಡೋರಿಗೆ ಅವ್ರ ಆಸ್ತಿ ಸೆಕ್ಯೂರ್ ಮಾಡ್ಕೊಳ್ಳೋರ್ಗೆ ಎಮ್ ಎಲ್ ಎ ಆಗ್ಬಿಟ್ಟು ಬೇರೆ ಬೇರೆ ಹಗರಣ ಮಾಡೋರಿಗೆಲ್ಲ ಓಟ್ ಹಾಕ್ಬೇಡಿ ಹೌದು ಯೋಗ್ಯರ ವಿಧಾನಸೌಧಕ್ಕೆ ಕಳಿಸಿ ಅಯೋಗ್ಯರ್ಗೆ ಓಟ್ ಹಾಕ್ಬಿಡಿ ಯೋಗ್ಯರ ವಿಧಾನಸೌಧಕ್ಕೆ ಕಳಿಸಿ ಅನ್ನೋದು ನಮ್ಮ ಕಳಕಳಿಯ ಮನವಿನಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ